ಕಾರ್ಯಕ್ರಮ ಮುಗಿಸಿ ಸಾನ್ಯಾ ಅವರು ಸಾನ್ಯಾ ಮತ್ತು ಫ್ರೆಂಡ್ಸ್ ಎಣ್ಣೆ ಪಾರ್ಟಿ ಮಾಡಿದ್ರು ಅನ್ನುವಂತ ಮಾಹಿತಿ ಇದೆ. ಸೊ ರೂಮ್ ಅಲ್ಲಿ ಪಾರ್ಟಿ ಮಾಡಿದ್ರು. ಸೊ ನಂತರ ಮತ್ತೆ ಆ ಸ್ಥಳಕ್ಕೆ ಬಂದ್ರು ಅನ್ನುವಂತ ಅದೆಲ್ಲವೂ ನಿಜಾನ? ಅಂದ್ರೆ ಆ ಪವಿತ್ರತೆ ಅಷ್ಟರ ಬಗ್ಗೆ ಮಾತಾಡ್ತಾ ಇದ್ರಿ? ಹೌದು. ಸೊ ಆ ರೀತಿ ಘಟನೆ ಆಯ್ತು ಅಂತ ಖಂಡಿತವಾಗಿ ನೀವು ಇರುವಂತ ಒಂದು ಫೋಟೋದಲ್ಲಿ ಒಂದಿಷ್ಟು ಆ ತರದ ಸಿಚುಯೇಷನ್ ಗಳು ಕಂಡು ಬಂದಿದೆ. ಓಕೆ, ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ನಾನು ಇವಾಗ ನಾನು ಬಾಂಬೆಗೆ ಹೋಗ್ತಾ ಇದ್ದೀನಿ. ಬಾಂಬೆಲಿ ನಂದು ಏನೋ ಶೂಟಿಂಗ್ ಇದೆ, ಹಾಗಾಗಿ ನಾನು ಜೀರೋ ಶುಗರ್ ಡಯಟ್ ಅಲ್ಲಿ ಇದ್ದೀನಿ. ನಾನು ಶುಗರೇ ತಿಂತಾ ಇಲ್ಲ, ಏನಾದರೂ ಬಿಟ್ಟು ಮದ್ಯಪಾನ ಇಲ್ಲಿಂದ ಮಾಡಲಿ. ಆ್ಯಂಡ್ ಇನ್ನೊಂದು ಏನಂದ್ರೆ, ನಾನು ರುದ್ರಾಕ್ಷಿ ಧರಿಸಿರ್ಬೇಕಾದ್ರೆ, ನೀವು ನೋಡಿದ ಕಂಬಳದಲ್ಲೂ ನಾನು ರುದ್ರಾಕ್ಷಿ ಧರಿಸಿರ್ತೀನಿ. ರುದ್ರಾಕ್ಷಿ ಧರಿಸಿರ್ಬೇಕಾದ್ರೆ ಯಾವತ್ತೂ ಮದ್ಯಪಾನವನ್ನು ಮುಟ್ಟೋದಿಲ್ಲ, ಅಥವಾ ಇನ್ನೇನು ಧೂಮಪಾನ ಮದ್ಯಪಾನ ಆ ಥರ ಏನೇನು ಇರುತ್ತೆ ಅಲ್ವಾ, ಆ ಥರ ಎಲ್ಲ ನಾವು ಮುಟ್ಲಿಕ್ಕೆ ಹೋಗಲ್ಲ ಸರ್. ಆ್ಯಂಡ್ ಇನ್ನೊಂದು ಏನಂದ್ರೆ, ನಾವು ಹೋಗಿರೋದು ಗೌರವಯುತ ಒಂದು ದೇವ್ರ ಮಾರ್ಗ ಗದ್ದೆ ಅನ್ನೋದು, ಅದು ಅದು ಆ ಪವಿತ್ರತೆಗೆ ಅದು ನೋನ್ ಪ್ಲೇಸ್ ಅದು. ಆ್ಯಂಡ್ ಅಲ್ಲಿ ದೇವಸ್ಥಾನಗಳ ಸುತ್ತ ಸರೌಂಡ್ ಆಗಿರೋ ಪುತ್ತೂರ್ ಅದು. ಸೊ ಅಂಥ ಜಾಗಕ್ಕೆ ಹೋಗಿರೋದು ನಾವು ಕೆಲಸದ ವಿಚಾರವಾಗಿ, ಅವ್ರು ನಮ್ಮನ್ನು ಕರೆದಿದ್ದಾರೆ ಅತಿಥಿಯಾಗಿ ಅಂತ ಹೋಗಿರೋದು ಬಿಟ್ಟು, ನಾವೇನೋ ಹೋಗಿ ಅಲ್ಲಿ ತಮಾಷೆ ಮಾಡಬೇಕು ಅಥವಾ ನಾವು ಹೋಗಿ ನಮ್ಮ ಎಂಜಾಯ್ ಮಾಡಬೇಕು ಅಂತಲ್ಲ. ಬಿಕಾಸ್ ಹಿಂಗೆ ಹೋದ್ವಿ, ನೆಕ್ಸ್ಟ್ ಡೇ ನಾನು ವಾಪಸ್ ಬರಬೇಕಿತ್ತು ಊರಿಗೆ. ಬಿಕಾಸ್ ನೆಕ್ಸ್ಟ್ ಡೇ ನನಗೆ ಇಲ್ಲಿ ಸುಮಾರು ಕೆಲಸಗಳಿತ್ತು. ಹಾಗಾಗಿ ಹಂಗೆ ಹಿಂಗೆಲ್ಲ ಧರಿಸಿರ್ಬೇಕಾದ್ರೆ ಅಥವಾ ನಾವು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ಬೇಕಾದ್ರೆ ಆ ಥರ ಸಿಚುಯೇಷನ್ಸ್ ಅಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ಳೋದು. ಖಂಡಿತ, ಪವಿತ್ರತೆ ಬಗ್ಗೆ ಮಾತಾಡಿದ್ರೆ ಇದು ಕಂಬಳಕ್ಕೊಂದು ವಿಶೇಷತೆ ಇದೆ. ಸೊ ಆ ಪವಿತ್ರತೆ ಸಂದರ್ಭದಲ್ಲಿ ನೀವು ಹಾಗೆ ಬಿಹೇವ್ ಮಾಡಿದ್ದು ಸರಿ ಅನಿಸ್ತಾ? ಆ ವೇದಿಕೆ ಮೇಲೇನೆ ಅಂತ ಆ ರೀತಿ ಅಂದ್ರೆ ರೋಷ ವ್ಯಕ್ತಪಡಿಸತಕ್ಕಂಥದ್ದು ಅಂದ್ರೆ ನಿಮ್ಮನ್ನ ನಾನು ಪ್ರಶ್ನೆ ಮಾಡ್ತೀನಿ ಸರ್. ಒಂದು ಹುಡುಗಿಗೆ ವೇದಿಕೆ ಹತ್ರ ಹೇಳ್ಬೋದು, ಈಗ ಅಲ್ಲೇ ಗಲಾಟೆ ಮಾಡಿದ ತಕ್ಷಣ ಅದಕ್ಕೆ ಸೊಲ್ಯೂಷನ್ ಸಿಗ್ತಾ? ಹಾಗಾದ್ರೆ ಹಂಗಾದ್ರೆ ಒಂದು ಹುಡುಗಿಗೆ ಬಂದು ಅವನ ಎದೆ ಮುಟ್ಟಿದ್ರು ನಾನು ವೇದಿಕೆ ಮೇಲೆ ಇದ್ವಿ. ಬಿಕಾಸ್ ನಮ್ಮನ್ನ ಕರ್ಕೊಂಡು ಬಂದು ಮಾತಾಡಬೇಡಿ, ನಿಮ್ಮ ಪ್ರತಿರೋಧ ವ್ಯಕ್ತಪಡಿಸಬೇಡಿ ಅಂತ ಹೇಳ್ತಾರದು. ಅದಕ್ಕೊಂದು ವೇ ಇತ್ತಲ್ಲ, ಈಗ ಲೀಗಲ್ ಆಗಿ ಒಂದು ಕಂಪ್ಲೇಂಟ್ ಕೊಡೋದಾಗಿರ್ಬೋದು ಅಥವಾ ಆಯೋಜಕರನ್ನ ಕರೆದು ಇದಕ್ಕೆ ಇಮ್ಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅಥವಾ ನೆಕ್ಸ್ಟ್ ಪ್ರೊಸೀಡಿಂಗ್ ಏನು ಅನ್ನೋದು ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡೋದು, ಆ ಥರದ್ದು ಮಾಡ್ಬೋದಾಗಿತ್ತು. ನೀವು ಆ ಜಾಗದಲ್ಲಿ ಕೂಗಾಟ ಕಿರ್ಚಾಟ ಮಾಡಿದ್ರಿಂದ ಎಲ್ಲೋ ಒಂದ್ ಕಡೆ ಅಲ್ಲಿನ ಒಂದು ಪರಿಸ್ಥಿತಿಗೆ ಅದು ತಪ್ಪೇ ಖಂಡಿತವಾಗ್ಲೂ ಅಲ್ಲ. ಯಾಕಂದ್ರೆ ಯಾವ್ದೇ ಹೆಣ್ಮಗುಗಾಗ್ಲಿ ಸರ್, ಆತರ ಆದ್ರೆ ರಿಯಾಕ್ಟ್ ಮಾಡದೆ ಹೆಂಗಿರಕ್ ಸಾಧ್ಯ ನಾನೇ ನೋಡ್ತೀನಿ ಸರ್. ಹಂಗಂದ್ರೆ ಅವಳು ಎದೆಲ್ ಏನು ಗುಂಡಿಗೆ ಇಟ್ಕೊಂಡಿದ್ದಾಳೆ ಅನ್ಸುತ್ತೆ. ಹಂಗ್ ಮುಟ್ಟಿದ್ರು ಕೂಡ ರಿಯಾಕ್ಟ್ ಮಾಡಿದ್ರೆ ಸುಮ್ನೆ ಇರಕ್ಕೆ ಯಾರಿಗೆ ಆದ್ರೂ ಆಗಲ್ಲ ಸರ್. ನನಗಂತೂ ಆಗೋದೇ ಇಲ್ಲ ಸರ್. ಹಂಗ್ ಬಂದು ಯಾವನೋ ಒಬ್ಬ ಕುಡ್ದಿರೋ ಬಂದು ನಮ್ಮ ಮೈನ ಮುಟ್ತಾನೆ, ನಮ್ಮ ಎದೆನ ಮುಟ್ತಾನೆ ಅಂದ್ರೆ ಹೆಂಗ್ ಸರ್ ಸುಮ್ನಿರಕ್ಕಾಗತ್ತೆ? ಆ ಮೊಮೆಂಟ್ ಅಲ್ಲಿ ನಮ್ಮನ್ನ ಸ್ಟೇಜ್ ಕರ್ಕೊಳೋದು, ಸ್ಟೇಜ್ ಕರ್ಕೊಂಡೋದ ತಕ್ಷಣ ಸುಮ್ನಿರಕ್ಕಾಗತ್ತೆ ಸರ್? ನಾವು ನಮ್ಮ ಮೈ ಮೇಲಿರೋ ನಮ್ ಹೆಂಗ್, ನಾನು ಇದನ್ನೇ ಹೇಳಿದ್ನಲ್ಲ, ನಾವು ರೋಡಲ್ಲಿ ಓಡಾಡ್ತೀವಿ, ಯಾರೋ ಬಂದು ನಮ್ಮ ಎದೆ ಮುಟ್ತಾರೆ, ಯಾರೋ ಬಂದು ನಮ್ಮ ಬ್ಯಾಕ್ನ ಮುಟ್ತಾರೆ. ಇಷ್ಟೆಲ್ಲ ಕೋಪನ ಒಂದು ಹೆಣ್ಮಗು ಒಳಗಡೆ ಇಟ್ಕೊಂಡು ನಮ್ಮ ಕಣ್ಣ ಎದುರುಗಡೆ ಇನ್ನೊಂದು ಹೆಣ್ಮಗು ಹಂಗೆ ನಡಿಬೇಕಾದ್ರೆ ನಾವು ನಮ್ಮ ಕೋಪನ ವ್ಯಕ್ತಪಡಿಸ್ಬೇಕೋ ಅಥವಾ ಸುಮ್ಮನೆ ಬಾಯಿ ಮುಚ್ಕೊಂಡಿರ್ಬೇಕಾ ಸರ್? ಸುಮ್ಮನೆ ಬಾಯಿ ಮುಚ್ಕೊಂಡಿದ್ರೇನೆ ಸರ್ ಇನ್ನು ಇಂಥ ಕೆಟ್ಟ ಗಂಡ್ಮಕ್ಳು ಹುಟ್ಕೊಳ್ಳೋದು? ಇವ್ರಿಗೆಲ್ಲ ಪಾಠ ಆಗ್ಬೇಕು ಅಂದ್ರೆ ನಾವು ನಮ್ಮ ವಾಯ್ಸ್ನ ರೇಸ್ ಮಾಡ್ಲೇಬೇಕು. ಹೆಣ್ಮಕ್ಳಾಗಿ ನಾವು ಸುಮ್ಮನಿದ್ರೆ, ನಾನು ನೋಡಿದ್ದೀನಿ ನನ್ನ ಸುತ್ತಮುತ್ತ ಎಷ್ಟೊಂದು ಜನ ಹೆಣ್ಮಕ್ಳು, ಅವ್ರಿಗೆ ಆಗಿರೋದನ್ನ ಹೆಣ್ಮ ಅಯ್ಯೋ ಗಂಡಸ್ರು ಪಾಪ ಅವ್ರಿಗೆ ಜಾಸ್ತಿ ಪವರ್ ಇರುತ್ತೆ. ಹಿಂಗಿರೋದಕ್ಕೆ ಸರ್ ಇವತ್ತು ಪಿತೃಪ್ರಧಾನ ವ್ಯವಸ್ಥೆಯಲ್ಲಿ ನಾವು ನಮ್ಗೆ ಫ್ರೀಡಮ್ ಇಲ್ದಿರ ಬದುಕ್ತಾ ಇರೋದು. ಹೆಣ್ಮಕ್ಳು ಅಂತ ನಮಗೆ ನಾವು ಎಲ್ಲೋ ಕೆಳಗಡೆ ಹಾಕೊಂಡ್ರೆ ಬದುಕಕ್ಕಾಗಲ್ಲ ಈ ಸಮಾಜದಲ್ಲಿ. ನಮಗೆ ನಾವು ಎಲ್ಲಿ ಇಟ್ಕೊಂಡಿರ್ಬೇಕು ಅಲ್ಲೇ ಇಟ್ಕೊಂಡಿರ್ಬೇಕು. ಹಂಗ ಆ ತರ ಒಂದು ದೊಡ್ಡ ವಿಚಾರ ಆಗ್ತಿರ್ಬೇಕಾದ್ರೆ ಸುಮ್ನೆ ಬಾಯಿ ಮುಚ್ಕೊಂಡಿರಕ್ ಆಗಲ್ಲ ಸರ್ ಯಾವ್ದೇ ಹೆಣ್ಮಗುಗಾಗ್ಲಿ. ಅದು